ಹಿಂದೆ ನೋಡಿಲಿ ಹೊಡಿಲಿ ಹೊಡಿಲಿ ಅಲ್ಲಿ ಇದೇನೋ ಲೂಟ್ ಮಾಡು. ಹೊಡಿ 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 ಬಂದ ಹೊಡಿ. ಜೋನ್ ಮಾತಾಡಿ. ಬಂದ 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 ಜೋನ್ ಬಂತು ಜೋನ್ ಬಂತು. ಹಲೋ ಹಲೋ ಆ ಹೇಳು. ಏನ್ ಮಾಡ್ತಾ ಇದೀಯಾ? ಏನಿಲ್ಲ, ಹಾಗೆ ಫ್ರೆಂಡ್ ಜೊತೆ ಬಂದಿದ್ದೆ. ತುಂಬಾ ಬಿಸಿನಾ? ಹಂಗೇನಿಲ್ಲ, ಫ್ರೀನೇ ಇದ್ದೀನಿ. ಏನ್ ಹೇಳು? ಮನೆಯಲ್ಲಿ ಯಾರು ಇರ್ಲಿಲ್ಲ, ಒಬ್ಳೇ ಇದ್ದೆ. ಅದಕ್ಕೆ ಇನ್ನೂ ಅರ್ಥ ಆಗಿಲ್ವಾ? ಏನ್ ಅರ್ಥ ಆಗ್ಬೇಕು? ದಡ್ಡ ಕಣ ನೀನು. ಆಹಾ, ಅರ್ಥ ಆಯ್ತು. ನಿಜನಾ? ಸರಿ ಬೇಗಪ್ಪಾ. ಸರಿ ಓಕೆ. ಒಂದ್ ನಿಮಿಷ. ಹಾ ಹೇಳು. ಬರ್ತಾ? ಆಹಾ, ಗೊತ್ತಾಯ್ತು ಬಿಡು. ಓಕೆ ಓಕೆ. ಕಬಾದಿ ಕಬದಿ ಕಬದಿ ಮಗ. ಲೋ ಮಗ, ಗಾಡಿ ಕೀ ಕೊಡು. ಯಾಕೆ? ಇಂಪಾರ್ಟೆಂಟ್ ಇದೆ, ಬಂದು ಹೇಳ್ತೀನಿ. ಎಲ್ಲಿಗೆ? ಲೋ ಹೇಳ್ತಿರೋದು ಅರ್ಥ ಆಗಲ್ಲ ನಿನಗೆ. ಹ್ಞೂ ಸರಿ ತಗೋ ಮಗ. ಹಾಂ ಒಂದು ನಿಮಿಷ. ಏನು ಸಿಟಿ ಒಳಗೆ ಹೋಗ್ತೀಯಾ? ಹೌದು. ಯಾಕೆ? ಹೆಲ್ಮೆಟ್ ಹಾಕೊಂಡು ಹೋಗೋ. ನಿನ್ನ ಸೇಫ್ಟಿಗಪ್ಪ ಹೇಳ್ತಿರೋದು. ಸೇಫ್ಟಿ? ಹಾಂ ಸೇಫ್ಟಿ ಸೇಫ್ಟಿ. ಹಾಂ ಸೇಫ್ಟಿ. ಸರಿ ಬಿಡಪ್ಪ, ಆಯ್ತು ಬರ್ತೀನಿ. ಅಯ್ಯೋ ಮನೆ. ಹಲೋ ಮಗ, ನಾನು ಮನೆ ಲಾಕ್ ಮಾಡ್ಕೊಂಡು ಹೋಗ್ತೀನಿ, ಹೊರಗಡೆ ಬಾ. ಹೌದಾ? ಸರಿ ಬಂದೆ. ಬಾರೋ ಬೇಗ. ಹಲೋ ಅಪ್ಪ. ಎಲ್ಲಿದ್ದೀಯಪ್ಪ? ಅಪ್ಪ ಇಲ್ಲ, ಮನೆ ಹತ್ರ ಇದ್ದೆ. ನಾನು ಇಲ್ಲೇ ಮನೆ ಹತ್ರ ಇದ್ದೀನಿ. ನೀನು ಯಾರು ಮನೆ ಹತ್ರ ಇದೆಯಲ್ಲ? ಅಪ್ಪ ಇಲ್ಲ, ಫ್ರೆಂಡ್ ಮನೆ ಹತ್ರ ಇದ್ದೆ. ಯಾವಾಗ ನೋಡಿದ್ರು ಫ್ರೆಂಡು ಫ್ರೆಂಡು ಅಂತ ಸಾಯ್ತಿರ್ತೀಯಲ್ಲ, ಮನೆ ಬೇಗ ಎಲ್ಲಿದ್ದೀಯಾ? ಮನೆ ಬೇಗ ನನ್ನ ಹತ್ರ. ಹಲೋ ಹಲೋ. ಹಾಂ ಅಪ್ಪ, 5 ನಿಮಿಷಪ್ಪ ಬಂದೆ. ಬೇಗ ಬಾ. ಹಾಂ ಅಪ್ಪ. ಎಷ್ಟೊತ್ತು? ಅರ್ಧ ಗಂಟೆ ಅಂದೆ. ಹಾ ಇಲ್ಲ ಅಪ್ಪ, ಅದು ಕೊಡು ಕೊಡು, ಬೇಗ ಕೊಡು ಫಸ್ಟು. ಆ ಬೇಬಿ, 5 ನಿಮಿಷ ಬಂದೆ. ಯಾಕೆ? ಏನಾಯ್ತು? ಸರಿ ಬಿಡು, ಕೈ ಬಂದಿತ್ತು ಬಾಯ್ ಬರ್ಲಿಲ್ಲ. ಒಂದ್ ವೇಳೆ ಮನೆಯೊಳಗೆ ಹೋದ್ಮೇಲೆ ಏನಾದ್ರು ಬಂದಿದ್ರು ಅಷ್ಟೇ ನನ್ನ ಕತೆ. ನಮ್ಮಪ್ಪನೇ ದೇವ್ರ ತರ ಕಾಪಾಡ್ಬಿಟ್ರು. ಮಗ ಮಗ ಸ್ಕೂಟಿ ಕೊಡು, ನಮ್ಮಪ್ಪನ ಬೇಕಂತೆ. ತಗೋ ಮಗ. ಸರಿ ಮಗ, ಆಮೇಲೆ ಸಿಗ್ತೀನಿ ಬರ್ಲಾ. ಸರಿ ಬಾಯ್. ಲೋ ಮಗ. ಲೋ. ಓ ಶಿಟ್. ಛೆ, ಫೋನ್ ಎತ್ತಲೋ, ರಿಸೀವ್ ಮಾಡೋ ಫೋನಾ? ಒಂದ್ ದಿವಸಕ್ಕಾದ್ರೂ ಪೆಟ್ರೋಲ್ ಹಾಕ್ಸಿದೀಯಾ? ತಗೊಂಡ್ ಬೀದಿ ಬೀದಿ ಮಾತ್ರ ಸುತ್ತಕ್ ಮಾತ್ರ ಗೊತ್ತಾಗ್ಬಿಡುತ್ತೆ. ಬೀದಿ ಬೀದಿ ಸುತ್ತಕೋಬೇಡ, ಇಲ್ಲೇ ಮನೆ ಹತ್ರ ಇರೋ. ಹೇಳಿದ ಅರ್ಥ ಆಯ್ತಾ? ಇವನೇ ಕಿಶ್ ಸೇರಿ ಫೋನ್ ಮಾಡಿದಾನೆ. ಇಲ್ಲೋ ಫೋನ್ ಎತ್ತಕೇನಾಗಿದೆ ನಿನ್ಗೆ? ಚಾರ್ಜ್ ಇಟ್ಟಿದ್ದೆ ನೋಡಿಲ್ಲ, ಯಾಕೇನಾಯ್ತು? ಬಿಡು, ಗಾಡಿಯಲ್ಲಿದೆ, ಅಪ್ಪ ತಗೊಂಡೋದ್ರು. ಎಂತ ಕೆಲ್ಸ ಆಯ್ತು ಮಗ,
ಅಂತದೇನಾಯ್ತು? ಮಗ ಗಾಡಿ ಡಿಕ್ಕಿಲಿ 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 ಕಾಂಡ ಮಿಟ್ಟಿದ ಕಣ. ಡಿಕ್ಕಿಲಿ ಯಾಕೋ ಇಟ್ಟೆ? ಮಗ ಟೆನ್ಷನ್ ಅಲ್ಲಿ ಡಿಕ್ಕಿಲಿ ಇಟ್ಟು ತಾಳದ್ ಮರ್ತ್ಬಿಟ್ಟೆ ಕಣ. ಅಯ್ಯೋ ನೀನ್ ಅದು ನೀನ್ ಯಾಕೋ ತಗೊಂಡೆ ಮಗ? ಅದು ಅದು ಅಪ್ಪನ ಕೈಗೆ ಏನಾದ್ರು ಸಿಕ್ಕ್ರೆ ನಿಂದೆ ಅನ್ಕೊಂತಾರೆ ಮಗ, ಸ್ವಲ್ಪ ಹುಷಾರು. ಸಾರಿ ಮಗ. ಇಂತ ಕೆಲಸ ಎಂದಿದ್ರೆ ಸ್ಕೂಟಿನೇ ಕೊಡ್ತಾ ಇರ್ಲಿಲ್ಲ. ಹೇಳೋಣ ಅನ್ಕೊಂಡೆ ಆದ್ರೆ ಹೇಳಕ್ಕಾಗ್ಲಿಲ್ಲ. ಅಲ್ಲ ಹಂಗಲ್ಲ ಮಗ, ನಾನೇನು ಬೇಕು ಬೇಕಂತ ಮಾಡಿದ್ನ? ನೀನ್ ಗೊತ್ತಿದ್ದು ಮಾಡಿದೋ ಬಿಟ್ಟು ಅದು ನನಗೆ ಗೊತ್ತಿಲ್ಲ. ಅದು ನಮ್ಮಪ್ಪಂಗ್ ಗೊತ್ತಾದ್ರೆ ಏನಾಗುತ್ತೋ ಅನ್ನೋ ಟೆನ್ಷನ್ ನನಗೆ. ಏನಾಗಲ್ಲ ಮಗ, ಟೆನ್ಷನ್ ಆಗ್ಬೇಡ. ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಯಾರು ಅಪ್ಪ? ಸ್ವಲ್ಪ ಹುಷಾರಾಗಿ ಮಾತಾಡು. ಹಲೋ ಹಲೋ ಅಪ್ಪ. ಎಲ್ಲಿದ್ಯಾ? ಫ್ರೆಂಡ್ ಮನೆ ಹತ್ರಪ್ಪ. ಫಸ್ಟ್ ಮನೆ ಹತ್ರ ಬಾಯಿಲೆ. ಯಾಕಪ್ಪ, ಏನಾಯ್ತು? ಡೀಟೇಲ್ ಆಗಿ ಹೇಳ್ತೀನಿ ಬಾಯಿಲೆ. ಸರಿ ಅಪ್ಪ. ಮಗ ಏನಾದ್ರು ಗೊತ್ತಾಯ್ತಾ? ಇವತ್ತು ನನ್ನ ಕತೆ ಮುಗಿಯಿತು. ಸಾರಿ ಮಗ, ಈ ಥರ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಹುಷಾರಲ್ಲ ಪಾಪ, ಬೆಳಗ್ಗೆ ಇದ್ದೆ ಯಾರ ಮುಖ ನೋಡಿದ್ನೋ ಏನು. ಅಪ್ಪ ನಿನ್ ನಾಟಕ ಅಲ್ಲ ನನಗೆ ಗೊತ್ತು. ಅಪ್ಪ ಅದು ಅದನ್ನೇ ಕೇಳಿದ್ದು. ಏನದು? ಕಚಡ ನನ್ನ ಮಗ ಮಾಡಿರೋ ಕೆಲ್ಸಕ್ಕೆ ನಾನು ಬೇಸ್ಕೋಬೇಕು. ಬೆಳಗ್ಗೆ ಅಕೌಂಟಿಂದು ಫೈಲ್ ಕೊಟ್ಬಾ ಅಂತಂದೆ, ಕೊಟ್ಬಂದ್ಯಾ? ಓ ಇದಕ್ಕೆ ಕರೆದಿದ್ದು, ನಾನೇನು ಅನ್ಕೊಂಡೆ ನಿನ್ನ ಕೇಳ್ತಾ ಇರೋದು. ಬೆಳಗಿನ ಮೂರ್ನಾಲ್ಕು ಸತಿ ಫೋನ್ ಮಾಡಿದ್ದಾನೆ ಅವನು, ಫೈಲಲ್ಲಿ ಫೈಲಲ್ಲಿ ಅಂತ. ಅಪ್ಪ ಹೋಗ್ತೀನಿ. ಒಂದು ಕೆಲಸ ಹೇಳಿದ್ರೆ ಪದೇ ಪದೇ ಹೇಳಿಸ್ಕೋಬಾರ್ದು, ಹೇಳಿದ ಕೆಲಸ ಮುಗಿಸು. ಸರಿ ಅಪ್ಪ. ತಗೋ ಫೈಲ್ ಕೊಟ್ಬಾ. ಸ್ಕೂಟಿ ತಗೊಂಡು ತಿರ್ಗಕ್ಕೆ ಕೇಳು, ಊರು ತುಂಬ ಸುತ್ಕೊಂಡ್ಬರ್ತಾನೆ. ಹೇಳಿದ ಕೆಲಸ ಮಾಡಂದ್ರೆ ಮಾಡ. ತಗೊಳ್ಳೋ ಮಗ, ಈ ಥರ ಇನ್ನೊಂದು ಸರಿ ಮಾಡಬೇಡ. ನಿಮ್ಮಪ್ಪ ಗೊತ್ತಾಗಲಿಲ್ಲ ಮಗ, ಸಾಕು. ಅದೇ ನನಗೂ ಖುಷಿಯಾಯ್ತಪ್ಪ. ನಾನು ತಗೊಂಡಿದ್ದು ರೆಡ್ ಕಲರು ಮಗ. ನಾನು ತಗೊಂಡಿದ್ದು ಇದಲ್ಲ. ಅಂದರೆ? ನಾನು ತಗೊಂಡಿದ್ದು ಬೇರೆ ಕಲರ್ ಕಣ. ಅದೇನು ಉಸಿರು ಒಳ್ಳೆಯ ಕಲರ್ ಚೇಂಜ್ ಆಗೋಕ್ಕೆ? ಮಗ ನಾನು 100% ಚೆನ್ನಾಗಿ ನೆನಪಿದೆ, ನಾನು ತಗೊಂಡಿದ್ದು ಇದಲ್ಲ. ಇದು ನಿಂದಲ್ಲ ಅಂದರೆ ಮತ್ತೆ ಇನ್ಯಾರ್ದು? ಅದೇ ನನಗೂ ಗೊತ್ತಾಗ್ತಿಲ್ಲ. ಹಾಗಾದ್ರೆ